ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸಸ್ಲೀ ಕಿಚನ್. ಇವತ್ತು ಮಕ್ಕಳಿಗೆ ಒಂದು ಬಹಳ ರುಚಿಕರವಾದ, ಒಂದು ಆರೋಗ್ಯಕರವಾದ ಮೂರು ರೀತಿಯ ಇಡ್ಲಿ ರೆಸಿಪಿನ ನೋಡೋಣ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಹೊಸ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಈ ಮೂರು ರೀತಿಯ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಬಾಳೆಹಣ್ಣಿನಿಂದ ಒಂದು ಇಡ್ಲಿನ ಮಾಡೋಣ. ಬಾಳೆಹಣ್ಣು ಇಡ್ಲಿಗೆ ನಾನು ಒಂದು ಬಾಳೆಹಣ್ಣನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮೂತಾಗಿ. ಇದು ನಾವು ಬೆಳಗಿನ ಆಹಾರವಾಗಿ, ಸಾಯಂಕಾಲದ ಒಂದು ಆಹಾರವಾಗಿ ಕೂಡ ನಾವು ಕೊಡ್ಬೋದು. ಇದು ಆರೋಗ್ಯಕರವಾದ ರೀತಿಯಲ್ಲಿ ತೂಕ ಇಸೋದಕ್ಕೆ ತುಂಬ ಒಂದು ಉಪಯೋಗ. ಒಂದು ಏಲಕ್ಕಿನ ಜಜ್ಜಿ ಬಿಟ್ಟು ಜೊತೆ ಸೇರಿಸ್ಕೊಳ್ಳೋಣ. ಒಂದು ಸೌಟು ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದರಲ್ಲೇ ನಮಗೆ ನಾಲ್ಕು ಇಡ್ಲಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ಸ್ವೀಟ್ ಇರೋದ್ರಿಂದ ನಾನು ಸ್ವೀಟ್ ಹಾಕಿಲ್ಲ. ನೀವು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಕೂಡ ನೀವು ಬೆಲ್ಲ ಚೂರನ್ನು ಸೇರಿಸ್ಕೊಳ್ಬೋದು. ಇಡ್ಲಿ ಮಾಡಬೇಕಾದ್ರೆ ಫಸ್ಟು ಚೆನ್ನಾಗಿ ನೀರನ್ನು ಕುದಿಸ್ಬಿಡ್ಬೇಕು. ಆಮೇಲೆ ನಾವು ಒಂದು 5 ನಿಮಿಷ ಇಟ್ಟರೆ ಇಡ್ಲಿ ಬೇಗ ಬೆಂದ್ಬಿಡುತ್ತೆ. ಈಗ ನಾವು ಇದರಲ್ಲಿ ಸ್ವಲ್ಪ ತುಪ್ಪನ ಸ್ವಲ್ಪ ಇದು ಮಾಡೋಣ, ಸ್ಪ್ರೆಡ್ ಮಾಡೋಣ, ಸೋರ್ಕೊಳ್ಳೋಣ ಅದರಲ್ಲಿ ತಟ್ಟೆ ಇಡ್ಲಿ ತಟ್ಟೆನಲ್ಲಿ. ಈ ಥರ ಕೊಟ್ಟು ನೋಡಿ ಫ್ರೆಂಡ್ಸ್, ಮಕ್ಕಳು ತುಂಬ ರುಚಿಯಾಗಿರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ. ನಾನು ಹಾಕುವ ಎಲ್ಲ ರೆಸಿಪೀಸ್ ನಾನು ನನ್ನ ಅವಳಿ ಮಕ್ಕಳಿಗೆ, ನನ್ನ ಟ್ವಿನ್ಸ್ ಮಕ್ಕಳಿಗೆ ಕೊಟ್ಟು ಅವರು ಚೆನ್ನಾಗಿ ತಿನ್ನುವ ಫುಡ್ ಫ್ರೆಂಡ್ಸ್. ನಿಮ್ಮ ಮಕ್ಕಳಿಗೂ ಟ್ರೈ ಮಾಡಿ ನೋಡಿ. ಈಗ ಚೆನ್ನಾಗಿ ನೀರು ಕುದಿದಿದೆ. ಈಗ ಇಡ್ಲಿನ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ನಾವು ವೆಯ್ಟ್ ಮಾಡೋಣ. ಈ ಇಡ್ಲಿ ಬಹಳ ರುಚಿಕರವಾಗಿರುತ್ತೆ, ಮಕ್ಕಳಿಗೆ ಒಂದು ರುಚಿಯಾದ ಒಂದು ಆಹಾರ ಫ್ರೆಂಡ್ಸ್. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾವು ಒಂದು ಸ್ಪೂನಿಂದ ನಾವು ಕೆಳಗೆ ಬೆಣ್ಣೆನ ತುಪ್ಪನ ಸವರಿರೋದ್ರಿಂದ ಇದು ಬೇಗ ಬಂದ್ಬಿಡುತ್ತೆ. ಚೆನ್ನಾಗಿ ನೋಡಿ ಫ್ರೆಂಡ್, ತುಂಬ ಸಾಫ್ಟಾಗಿದೆ. ನೀವು 8 ತಿಂಗಳ ಮೇಲಿನ ಮಕ್ಕಳಿಗೆ ಕೊಡ್ಬೋದು. ಇದಕ್ಕೆ ಏನು ನಂಚ್ಕೊಳ್ಳೋಕ್ಕೆ ಬೇಡ, ಹಾಗೇ ತಿನ್ಬೋದು. ಈಗ ನೆಕ್ಸ್ಟ್ ನಾವು ಒಂದು ಬೀಟ್ರೂಟ್ ಇಡ್ಲಿನ ನೋಡೋಣ. ಇದು ಕೂಡ ತುಂಬ ಸಾಫ್ಟಾಗಿರುತ್ತೆ, ನಾವು ತುಪ್ಪದ ಜೊತೆಗೆ ಇದನ್ನು ಕೊಡ್ಬೋದು. ಇದು ಒಂದು ಆರೋಗ್ಯಕರವಾದ ರೀತಿಯಲ್ಲಿ ಮಕ್ಕಳ ತೂಕ ಹೆಚ್ಚಿಸುವ ಒಂದು ಸೂಪರ್ ಆಹಾರ ಫ್ರೆಂಡ್ಸ್. ಈಗ ನಾನು ಒಂದು ಸೌಟು ಇಡ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 5 ಸಾಂಬಾರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ಕರ್ಬೇವು ಸೊಪ್ಪನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜೊತೆಗೆ ಸೇರಿಸ್ಕೊಳ್ಳೋಣ. ತುಂಬ ಬಾಯಿಗೆ ಸಿಕ್ಕಿದ್ರೂ ಮಕ್ಕಳು ತಿನ್ನೋದಿಲ್ಲ. 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. 1 ಚಿಟಿಕೆಯಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಖಾರಕ್ಕೆ. ನಾನು ಬೀಟ್ರೂಟ್ನ ಒಂದು 3 ಸ್ಪೂನಷ್ಟು ಬೀಟ್ರೂಟ್ನ ತುರಿದ್ಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. 3ರಿಂದ 4 ಸ್ಪೂನಷ್ಟು ನಾನು 2 ಪಾಪುಗೆ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಪ್ರಮಾಣ. ನೀವು ನೋಡಿ ಕೂಡ ಸೇರಿಸ್ಕೊಳ್ಳಿ, ಇದೇ ರೀತಿಯಲ್ಲಿ ಪ್ರಮಾಣ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೀಟ್ರೂಟ್ ಇಡ್ಲಿ ಕೂಡ ತುಂಬ ಒಂದು ರುಚಿಕರವಾದ ಒಂದು ಆಹಾರ ಫ್ರೆಂಡ್ಸ್. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಕೊಡಿ ಹೇಗಿತ್ತು ಅಂತ. ಈಗ ಇಡ್ಲಿ ತಟ್ಟೆನಲ್ಲಿ ತುಪ್ಪನ ಸವರಿಬಿಟ್ಟು ನಾವು ಹಿಟ್ಟನ್ನು ಮಿಕ್ಸ್ ಮಾಡಿರೋ ಹಿಟ್ಟನ್ನು ಜೊತೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ನೀರು ಕುದಿದಿದೆ ಇಡ್ಲಿ ಪಾತ್ರೆಯಲ್ಲಿ. ಈಗ ನಾವು ಬೀಟ್ರೂಟಲ್ಲಿ ಇಡ್ಲಿನ ಒಳಗೆ ಇಟ್ಟು ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ಸೂಪರಾಗಿರೋ ಬೀಟ್ರೂಟ್ ಇಡ್ಲಿ ರೆಡಿ ಆಯಿತು. ಮಕ್ಕಳಿಗೆ ಒಂದೇ ಥರದ ಆಹಾರ ಕೊಡುವ ಬದಲು ವಿಧ ವಿಧವಾದ ಆಹಾರವನ್ನು ಕೊಟ್ಟು ಇಷ್ಟಪಟ್ಟು ತಿನ್ನುವ ಹಾಗೆ ನಾವು ಅಮ್ಮಂದಿರು ಮಾಡಿಕೊಡ್ಬೇಕು ಮಕ್ಕಳಿಗೆ. ಸ್ವಲ್ಪ ಇದು ಬಿಸಿ ಕಮ್ಮಿ ಆಗಲಿ. ಇದು ಕೂಡ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಖಂಡಿತ ಮಾಡಿ ನನಗೆ ಕಮೆಂಟ್ಸ್ನಲ್ಲಿ ಹೇಗಿತ್ತು ಅಂತ ಮರೀದೇ ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ತುಪ್ಪದ ಜೊತೆಗೆ ಸೇರಿಸಿ ಮಕ್ಕಳಿಗೆ ಬೆಳಗಿನ ಆಹಾರವಾಗಿ ರಾತ್ರಿ ಆಹಾರವಾಗಿ ಕೊಡಬಹುದು. ಈಗ ನಾವು ಕ್ಯಾರೆಟ್ ಇಡ್ಲಿನ ಮಾಡುವ ವಿಧಾನವನ್ನು ನೋಡೋಣ. ನಾನು ಒಂದು 2 ಕ್ಯಾರೆಟ್ನ ಸಣ್ಣ ಕ್ಯಾರೆಟ್ನ ಚೆನ್ನಾಗಿ ತುರಿದು ಅದ್ರ ಜೊತೆಗೆ ಒಂದು 5 ಸಾಂಬಾರು ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆಗೆ ನಾವು 1 ಚಿಟಿಕೆ ಉಪ್ಪು
ಒಂದು ಚಿಟಿಗೆ ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಒಂದು ಸೌಟಷ್ಟು ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಇಡ್ಲಿ ಕೂಡ ತುಂಬ ಸಾಫ್ಟಾಗಿರುತ್ತೆ. ನಾವು ತುರಿದು ಸಣ್ಣ ಸಣ್ಣದಾಗಿ ತುರಿದು ಹಾಕಿರೋದ್ರಿಂದ ಚೆನ್ನಾಗಿ ಬೆಂದ್ಬಿಡುತ್ತೆ. ಇಡ್ಲಿ ಜೊತೆಗೆ ನಾವು ತಟ್ಟೆಗೆ ಈಗ ತುಪ್ಪನ ಸೇರಿಸಿ ಚೆನ್ನಾಗಿ ಕುದಿಸಿರುವ ನೀರಿನಲ್ಲಿ ಒಂದು 5 ನಿಮಿಷ ನಾವು ಮುಚ್ಚಿಟ್ಟರೆ ಸೂಪರಾಗಿರೋ ಇಡ್ಲಿ ರೆಡಿಯಾಯಿತು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಕೊಡಿ. ನೀವು ಕೂಡ ಒಂದೊಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಒಂದು ಬೂಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಕೋ ಹೊಸ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸಸ್ ಲಿಕ್. ಇಂದು ಆರೋಗ್ಯಕರವಾದ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು. ಬೈ ಫ್ರೆಂಡ್ಸ್.